ಕೋಟಿ ಲೂಟಿ ಮಾಡುತ್ತಾ ಇದ್ದ ಗ್ಯಾಂಗ್ ಇದು ದೇಶದಾದ್ಯಂತ ಸುಮಾರು 854 ಕೋಟಿ ಲೂಟಿಯನ್ನ ಬಾಡಿದೆ ಬೃಹತ್ ಸೈಬರ್ ಕ್ರೈಮ್ ಜಾಲವನ್ನ ಸಿಸಿಬಿ ಅವರು ಈಗಾಗಲೇ ಪತ್ತೆ ಹಚ್ಚಿದ್ದಾರೆ ಬೆಂಗಳೂರಲ್ಲಿ 17 ಪ್ರಕರಣಗಳು ದಾಖಲಾಗಿದೆ 6 ಮಂದಿಯನ್ನ ಬಂಧಿಸಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸರು ವಿದ್ಯಾರಣ್ಯಪುರದ ಮನೋಹರ್ ಸೇರಿ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದ್ದು ಸೈಬರ್ ಕ್ರೈಮ್ ಪೊಲೀಸರ ತನಿಖೆ ವೇಳೆ ದೇಶದ ಹಲವೆಡೆ 5013 ಪ್ರಕರಣಗಳು ದಾಖಲಾಗಿದೆ ಸದ್ಯ 5 ಕೋಟಿ ಹಣ ಫ್ರೀಜ್ ಮಾಡಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸರು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ इतर बैठे इन डीटेल्स को नम रिपोर्टर मुनिराज नेर संपर्क जॉयन आगे मुनिराज बृहत् साइबर क्राइम जालवन्ने जालवन्ने पोलिस पत्ते हच्चिरुवंतद्दु याव्याव प्रकरणगळल्लि एष्टु मंदियन्न अरेस्ट् माडलागिदे ನವಿತಾ ಏನು ಬೆಂಗಳೂರಿನ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಒಂದು ದೊಡ್ಡ ಸೈಬರ್ ಕ್ರೈಮ್ ಜಾಲವನ್ನ ಪತ್ತೆ ಹಚ್ಚಿದ್ದಾರೆ ಏನು ಬೆಂಗಳೂರಿನಲ್ಲಿ ಇದ್ದುಕೊಂಡೇ ಏನು ದೇಶದ ಹಲವೆಡೆ ಒಂದು ಸೈಬರ್ ಕ್ರೈಮ್ ಮುಖಾಂತರ ಹಣವನ್ನ ಲೂಟಿ ಮಾಡುತ್ತಿದ್ದಂತ ಈ ಒಂದು ಆರೋಪಿಗಳನ್ನು ಬಂಧನ ಮಾಡಿ ಸುಮಾರು ಅವರಿಂದ 5 ಕೋಟಿ ಮೌಲ್ಯದ ಹಣವನ್ನ ಈಗ ಬ್ಯಾಂಕ್ ಖಾತೆಗಳಲ್ಲಿ ಫ್ರೀಜ್ ಮಾಡಿರೋದದು ಏನು ಬೆಂಗಳೂರಿನ ಯಲಂಕ ಮತ್ತೆ ವಿದ್ಯಾರಣ್ಯಪುರ ಮೂಲದ ಆರೋಪಿಗಳು ಏನಿದ್ದರೆ ಅವರು ಬೆಂಗಳೂರಿನಲ್ಲೇ ಇದ್ದುಕೊಂಡು ಹೊರದೇಶದ ಕೆಲವು ಆರೋಪಿಗಳ ಜೊತೆ ಕೈ ಜೋಡಿಸಿ ಇಲ್ಲಿಂದ ಕೆಲವರಿಗೆ ಏನು ಕೆಲಸ ಕೊಡಿಸ್ತೀವಿ ಮತ್ತೆ ಬ್ಯಾಂಕ್ ಜಾಬ್ ಇದೆ ಮತ್ತೆ ಬೇರೆ ಬೇರೆ ಆಮಿಷಗಳನ್ನು ಒಡ್ಡಿ ಒಂದು ಸೋಶಿಯಲ್ ಮುಖಾಂತರ ಸೋಶಿಯಲ್ ಮೀಡಿಯಾದಲ್ಲಿ ಅವರನ್ನ ಪರಿಚಯ ಮಾಡ್ಕೊಳ್ತಾ ಇದ್ರು ನಂತರ ಅಂತವರಿಗೆ ಏನು ಹಣ ಹುಡುಕೆ ಮಾಡಿದ್ರೆ ಅದು ಡಬಲ್ ಆಗುತ್ತೆ ನಿಮಗೆ ದಿನಕ್ಕೆ 5000 ರೂಪಾಯಿ ಹಣವನ್ನ ನಿಮಗೆ ಹಿಂತಿರುಗಿಸುತ್ತೇವೆ ಅಂತ ಹೇಳಿ ಒಂದು ಆಮಿಷವನ್ನು ಒಡ್ಡಿ ಅವರಿಂದ ಸುಮಾರು ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ಹುಡುಕೆಯನ್ನ ಮಾಡ್ಕೊಂಡು ಮೋಸ ಮಾಡ್ತಾ ಇದ್ರು ಇಂತ ಒಂದು ಏನು ಪ್ರಕರಣವನ್ನ ಸುಮಾರು ಬೆಂಗಳೂರಿನ 17 ಪ್ರಕರಣಗಳು ದಾಖಲಾಗಿದ್ದು ಈ ಬಗ್ಗೆ ಸಿಸಿಬಿ ಪೊಲೀಸರು ತನಿಖೆಯನ್ನ ಕೈಗೊಂಡು ಈಗ 6 ಮಂದಿಯನ್ನ ಬಂಧನ ಮಾಡಿದ್ದಾರೆ ಬಂಧಿತರ ತನಿಖೆ ವೇಳೆ ದೇಶದಾದ್ಯಂತ ಸುಮಾರು 5013 ಪ್ರಕರಣಗಳು ಈ ರೀತಿಯಾಗಿ ಕೃತ್ಯ ಎಸಗಿರೋದು ಸಹ ಗೊತ್ತಾಗಿದೆ ಸುಮಾರು 854 ಕೋಟಿ ರೂಪಾಯಿಷ್ಟು ವಂಚನೆ ಎಸಗಿರೋದನ್ನು ಸಹ ಈಗ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಪತ್ತೆ ಹಚ್ಚಿ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ನವಿತಾ ಓಕೆ ಥ್ಯಾಂಕ್ ಯು ಮುನಿರಾಜ್ ಡಿಟೇಲ್ಸ್ ಗೆ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ